Sila? Sila? ಯಾರು? ಓ, ನೀನಾ? ನೀನು ಯಾಕೆ ಬಂದೆ ಇಲ್ಲಿಗೆ? ಮನೆಯಲ್ಲಿ ಯಾರು ಇಲ್ಲ. ಎಲ್ಲರೂ ಹೋಗಿದ್ದಾರೆ. ಏನ್ ಸಮಾಚಾರ? ಸಿಲ ತುಂಬಾ ದನ್ ಬಂದಿದ್ದಾನೆ. ಕುಡಿಯೋದಕ್ಕೆ ಒಂದೊಟ ನೀರು ತಗೊಂಬ. ಒಂದ್ ನಿಮಿಷ ಕೂತ್ಕೊಂಡಿರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಯಾರು ಇಲ್ಲದ ಸಮಯ ಒಂಟಿಯನ್ನು ಏ ಉದ್ಭವ ಇದೇ ಸರಿಯಾದ ಸಮಯ. ಈಗ ನೀನು ಯಾರು ಅಂತ ತೋರಿಸಿದ್ರೆ ನಿನ್ನ ಇಲ್ಲ ಲೈಫ್ ಲಾಂಗ್ ನಿನ್ ಜೊತೆನೇ ಇರ್ತಾಳೆ. ಈಗಲಾದರೂ ನಮ್ಮ ಮನೆ ಸೊಸೆ ಆಗಬಾರದು. ನಾನು ನಿಮ್ಮನೆ ಸೊಸೆ? ಮೊದ್ಲು ಈ ರೀತಿ ಕನ್ಸು ಕಾಣೋದನ್ನ ಬಿಟ್ಟು ಎಲ್ಲಾದ್ರೂ ಓಡೋಗಿ ನಿನ್ ಮುಖನ ಕನ್ನಡಿನಲ್ಲಿ ನೋಡ. ಅಲ್ಲ, ಹೋಗು ಹೋಗಿ ನಾನು ನಿನ್ನ ಮದುವೆ ಆಗು ಅಂತ ಹೇಳ್ತಾ ಇದೆಯಲ್ಲ, ನಾನ್ ನಿಮ್ಮನೆ ಸೊಸೆ ಆಗು ಅಂತ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬರುತ್ತೋ? ನೀಚ ನನ್ಗೇನು ಬೇಜಾರಿಲ್ಲ. ಆದರೆ ಈ ಉದ್ಭವನನ್ನು ಕೆಣಕಿದವರಿಲ್ಲ, ಕೆಣಕಿ ಉಳಿದವರು ಎಲ್ಲರಿಗೂ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಈ ಉದ್ಭವನಿಗೆ ಮೈ ತುಂಬಾ ಮಚ್ಚೆ. ಬಾರೆ ನನ್ನ ಬಂಗಾರ ಕೈ ಹಿಡಿಯೋಷ್ಟು ಸಕ್ಕ ನಿನಗೆ? ಈ ಮನೆ ತರದ ಹುಡುಗಿ ಮೇಲೆ ಕೈ ಮಾಡೋ ನಿನಗೆ ಸೇರ್ಬೇಕೋ? ನೀಚ ಮನೆ ತರದ ಹೆಣ್ಣು ನಾ ನಿನಗೆ ಕೊಡ್ತಾ ಇರೋ ಗೌರವ ಅಲ್ಲ ಕೊಡೋ ಎಂದು ಇದು ನಿನಗೆ ಕೊನೆ ತನಕ ನೆನ್ಪಿರ್ಬೇಕು. ಒಂದು ಹೆಣ್ಣು ಒಲಿದರೆ ನಾರಿಯಾಗಿರ್ತಾಳೆ, ಮೋನಿದರೆ ಮಾರಿಯಾಗಿರ್ತಾಳೆ. ನೀನು ಮಾರಿಯಾಗೋ ತರ ಮಾಡ್ಬೇಡ. ತುಂಬ ಇಲ್ಲ ಅಂತ ಮೊದ್ಲಿನಿಂದ ಹೊರಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ಮಾರಿಯಾಗಿ ನಾನು ಹಾಕಿರೋ ಚಪ್ಪಲಿಂದ ನಿನ್ಗೆ ಚಪ್ಪಲಿ ಮೋಕ್ಷ ಮಾಡ್ಬೇಕಾದಿತ್ತು. ಮಾರಿಯೋ ಎಂಆರಿಯೋ ಏನೇನು ಮಾಡಿ, ಆದ್ರೆ ಈ ಉದ್ಭವನಿಗೆ ಮುಯಿ ಮಾಡಿದೀಯ. ಮುಯಿಗೆ ಮುಯಿ ತೀರಿಸಿಕೊಳ್ಳದೆ ಇರಲಾರ ಈ ಉದ್ಭವ. ಬಾರೆ ನನ್ನ ಬಂಗಾರದ ಎಣ್ಣೆ, ಇವತ್ತು ನಿನ್ನ ಕತೆ. ಏನೇ ನನಗೆ ಕಪಾಲ ಮೋಕ್ಷ ಕೊಡ್ತೀಯ? ನಿನ್ನ ಜೀವನ ಪೂರ್ತಿ ಮರೆಯೋಗಿಲ್ಲ. Yeah.
ನೀನು ಈಗ ನಾಯಿ ಮುಟ್ಟಿದ ಮಡಿಕೆ ಈ ಮಡಿಕೆನ ಆ ನಿಮ್ಮ ಅಪ್ಪ ಗುಣಶೇಖರ ದ್ಯಾವನ್ ಕುತ್ತೆ ಕರ್ತನ ನಾನು ನೋಡ್ತೀನಿ ಈಗ ನಾನು ಮಾಡಿರೋ ಗಾಯ ನಿನ್ನ ಜೀವನ ಪೂರ್ತಿ ಮರೆಯೋಗಿಲ್ಲ ಹೇಳಿ ಅಪ್ಪ ಈ ಪಾಪ ಮಗಳು ಯಾವ ಬಾಯಿಂದ ಹೇಳಿ
ಹೌದಪ್ಪ ಹೌದು ನೀನು ದೊಡ್ಡದಾಗಿ ಕನಸನ್ನ ಕಂಡಿದ್ಯಲ್ಲಪ್ಪ ನನ್ನ ಮಗಳ ಮದುವೆನ ಹಾಗೆ ಮಾಡಬೇಕು ಹೇಗೆ ಮಾಡಬೇಕು ಇರೋ ಮಗಳನ್ನ ರಾಣಿ ತರ ಮೆರವಣಿಗೆ ಮಾಡಿಸಿ ಮದುವೆ ಮಾಡಬೇಕು ಅಂತ ಅದೆಲ್ಲ ಕನಸಾಗಿ ಉಳಿದ್ಬಿಡ್ತಪ್ಪ ಇವತ್ತು ನಿನ್ನ ಮಗಳು ಶೀಲಗೆಟ್ಟು ನಾಯಿ ಮುಟ್ಟಿದ ಮಡಿಕೆಯಾಗಿ ನಿನ್ನ ಕಡುವಂತೆ ಜೆಂಟಲ್ಮೆನ್ ಆಗಿದ್ರೆ ಆ ವಿಚಾರನ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಬಾರ್ದು.
ಏನೇನೋ ಕಲ್ಪನೆ ಮಾಡ್ಕೊಂಡು ಉಚ್ಚರಿತಿ ಆಡ್ಬೇಡ. ನಿನ್ ಪ್ರೀತಿ ಏನೋ ಸಲೀಮ್ ಅಣ್ಣಕಲಿ ಪ್ರೀತಿನ ಲೈಲ ಮದ್ದಿನ ಪ್ರೀತಿನ ಕುಟುಂಬ ಪ್ರಚಾರ ಮಾಡ್ಕೊಂಡು ಉಚ್ಚಿಟ್ಕೊಂಡ್ ತಿರುಗಕ್ಕೆ ಮೊನ್ನೆ ದಿನ ನಿನ್ ಪ್ರೀತಿ ಎಳ್ನೀರು ಬಿಟ್ಟು ನಿನ್ನ ಪಾಲ್ಗೆ ಸತ್ತಿದೀಯ ಅಂತ ತಿಳ್ಕೊಂಡಿದ್ದೆ. ಅದು ನಿನಗ್ ಗೊತ್ತಿರ್ಲಿ. ಏನ್ ಗೊತ್ತಿರ್ಲಿ ಈ ವಿಚಾರನ ನೀನು ಪ್ರಸ್ತಾಪ ಮಾಡ್ತಾನೆ ಹೋದ್ರೆ ನಿನ್ನ ಜೆಂಟಲ್ ಮ್ಯಾನ್ ಅಂತ ತಿಳ್ಕೊತೀನಿ. ಇದೇ ವಿಚಾರನ ನೀನೇನಾದ್ರು ಪ್ರಸ್ತಾಪ ಮಾಡಿದ್ರೆ ನಿನ್ನ ಮೆಂಟಲ್ ಮ್ಯಾನ್ ಅಂತ ತಿಳ್ಕೊತೀನಿ. ಈ ಸುಂದರ ಯಾವಾಗ ಜೆಂಟಲ್ ಮ್ಯಾನ್ ಕಣೆ ಅದ ಯಾವ ರೀತಿ ನಮ್ಮ ಅಣ್ಣನ ಬಾಳಲ್ಲಿ ನೀನ್ ಪ್ರವೇಶ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಆಗ ಒಂದ್ ವೇಳೆ ಆಯ್ತು ಅಂತ ತಿಳ್ಕೊ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಪ್ರಸ್ತಾಪ ಮಾಡ್ಲಿಲ್ಲ ಅಂದ್ರೆ ಆಗ ನಿನ್ನ ನಾನು ಗಳಿಸು ಅಂತ ಒಪ್ಕೋತೀನಿ ಕಣೋ. ಇವತ್ತಿಗೆ ನನ್ನ ನಿನ್ನ ಸಂಬಂಧಕ್ಕೆ ಗುಡ್ ಬೈ. ಏನು ಏನ್ ಇವರ ಮಾತಿನ ಮರ್ಮ? ನನ್ನ ಶಂಕರಣ್ಣರಿಗೂ ಪ್ರೀತಿ ಬಲೆಯಲ್ಲಿ ಬಿದ್ದಿದಾನ? ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಶಂಕರ್ ಇನ್ನ ಇಂಥ ಅವಿವೇಕ ಇನ್ನ ಸಾಹಸ ಮಾಡೋಣಲ್ಲ. ಸುರಹಂಕಾರ ಇವಳಿಂದಾನೇ ಮಣ್ಣಾಗತ್ತೆ.